दुज्ञेते श्री वीरशैव शांतलिंगेश्वर विरक्त मठ यांच्या वतीने सुक्षेत्र मुगळखोड यल्लालिंग महाराज पुराण प्रारंभ. अक्कलकोट तालुक्यातील दुज्ञेते सुक्षेत्र श्री शांतलिंगेश्वर विरक्त मठात परमपूज्य शांतलिंगेश्वर आणि परमपूज्य श्री गुरु शांतलिंगेश्वर महास्वामीजींच्या कृपेने दरवर्षी श्रावण मासानिमित्त पुराण आयोजित केले जाते. यंदाही सालाबाद प्रमाणे सोमवार 5 ऑगस्ट पासून श्रावण महिना संपेपर्यंत दररोज रात्री 8 ते 10 पर्यंत सुक्षेत्र मुगळखोड यल्लालिंग महाराज पुराण आयोजित करण्यात आले आहे. अफजलपूर तालुक्यातील पुट्टराज गवई यांचे शिष्य श्री सिद्धेश्वर शास्त्री यांच्या अमृतवाणीने पुराण सोहळा भक्तिरसात रंगणार आहे. पुराण ऐकण्यासाठी आलेल्या भाविक भक्तांना महाप्रसादाची सोय करण्यात आली आहे. तरी या धार्मिक कार्यक्रमाचा लाभ भाविक भक्तांनी घ्यावा असे आवाहन मठाधिपती परमपूज्य डॉक्टर शांतलिंगेश्वर महास्वामीजी यांनी केले आहे. ओम श्री गुरु बसवलिंगाय समस्त लोकबंध्याय सर्वाभीष्टप्रदायिने कलाकटा स्वरूपाय श्री शांतलिंगाय प्रातस्मरणीय आराध्य गुरुवरेरन्न स्मरिसि 2024 ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಮಾಸ. ಈ ಪವಿತ್ರ ಶ್ರಾವಣ ಮಾಸದೊಳಗೆ ಪ್ರತಿಯೊಬ್ಬರೂ ಕೂಡ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಸದ್ವಿಚಾರಗಳನ್ನು ಕೇಳಿ ತಮ್ಮ ಜೀವನ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಸತ್ಸಂಕಲ್ಪದಿಂದ ದೇಶದ ಎಲ್ಲೆಡೆ ದೇವಾಲಯಗಳಲ್ಲಿ ಅಭಿಷೇಕ ಅರ್ಚನೆ ಪುರಾಣ ಪ್ರವಚನ ಪುಣ್ಯಕಥೆ ಇವೆಲ್ಲವೂ ಕೂಡ ನಡೆಸಿಕೊಂಡು ಬರತಕ್ಕಂಥ ಪದ್ಧತಿ. ಅದರಂತೆ ನಮ್ಮ ಶ್ರೀ ಶಾಂತಲಿಂಗೇಶ್ವರ ವಿರಕ್ತ ಮಠದಲ್ಲಿ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕರ್ತೃ ಶಾಂತಲಿಂಗೇಶ್ವರರ ಗುರು ಶಾಂತಲಿಂಗೇಶ್ವರರ ಸಮಾಧಿಗೆ ಮಹಾರುದ್ರಾಭಿಷೇಕ ಮಹಾಮಂಗಳಾರತಿ ಪೂಜಾ ಜೊತೆಗೆ ಜಂಗಮ ಪಾದಪೂಜಾ ಪ್ರತಿನಿತ್ಯ ತ್ರಿಕಾಲದೊಳಗೆ ನಡೆದುಕೊಂಡು ಬರ್ತದೆ. ಸಂಜೆ 8 ಗಂಟೆಗೆ ಮಹಾಮಹಿಮ ಪವಾಡ ಪುರುಷನಾಗಿರ್ತಕ್ಕಂಥ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಪುರಾಣವನ್ನು ವೇದಮೂರ್ತಿ ಸಿದ್ದೇಶ್ವರ ಶಾಸ್ತ್ರಿಜಿಯವರಿಂದ ಪ್ರವಚನ ಮಾಡಲ್ಪಡ್ತಾ ಇದೆ. ಅದಕ್ಕೆ ಸಂಗೀತ ಮತ್ತು ತಬಲಾ ಸೇವೆಯನ್ನು ಅವರಳ್ಳಿ ಗವಾಯಿಗಳವರು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಕಾರಣದಿಂದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಪವಿತ್ರ ಶ್ರಾವಣ ಮಾಸದೊಳಗೆ ಏನು ಒಳ್ಳೆಯ ನುಡಿಗಳನ್ನು ಕೇಳಬೇಕು ಆ ನುಡಿಗಳನ್ನು ಕೇಳಿ ಜೀವನದೊಳಗೆ ಆಚರಣೆಯನ್ನು ಮಾಡಿಕೊಂಡು ಹೋಗುವುದಾದರೆ ಪ್ರತಿಯೊಬ್ಬರ ಜೀವನ ಸಾರ್ಥಕತೆ ಆಗ್ತದೆ, ತಮ್ಮ ಗುರಿಯನ್ನು ಮುಟ್ಟದೆ. ಶ್ರವಣ ಅಂತಂದರೆ ಕೇಳೋದು, ಏನನ್ನು ಕೇಳೋದು ಅಂತಂದರೆ ಒಳ್ಳೆಯ ಮಾತುಗಳನ್ನೇ ಕೇಳೋದು. ಮಹಾನುಭಾವರು, ಮಹಾತ್ಮರು, ಯೋಗಿಗಳು, ಪಂಡಿತರು ಹೇಳಿರ್ತಕ್ಕಂಥ ಸದ್ವಾಕ್ಯಗಳನ್ನು ಸದ್ವಿಚಾರಗಳನ್ನು ಕೇಳಿ ಕೇಳದ ಹೋಗೋದೇ ಈ ಶ್ರವಣ ಮಾಸದ ಶ್ರವಣ ಮಾಡುವಂಥ ಅತ್ಯಂತ ಕರ್ತವ್ಯ. ಆ ಕಾರಣದಿಂದ ಕೇಳಿದ್ದರೆ ಮಾತ್ರ ಮನುಷ್ಯನಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದೆ. ಕೇಳದೇ ಇರತಕ್ಕಂಥ ಯಾವುದೇ ವಿಷಯಗಳನ್ನು ಸ್ವಾನುಭಾವಕ್ಕೆ ಬರುವುದಿಲ್ಲ. ಆ ಸ್ವಾನುಭಾವಕ್ಕೆ ಬರುವಂಥ ವಿಷಯಗಳಿಗಾಗಿಯಾದರೂ ಸದ್ವಿಚಾರಗಳನ್ನು ಕೇಳಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಅದರಂತೆ ನಾವು ಆಚರಣೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಆಚರಿಸಿ ಸಂತೃಪ್ತಿಯಿಂದ ಜೀವನ ಸಾಗಿಸಿದರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಬನ್ನಿ, ಎಲ್ಲರೂ ಸದ್ವಿಚಾರಗಳನ್ನು ಕೇಳಿ ಕುಣಿತರಾಗಲಿ ಅಂತಕೊಂಡು ಹೇಳಿ ನಾಲ್ಕು ಮಾತುಗಳು.